तालूकु आड़ तूका पंचायत नगरसभे जमखंडी युवरा संयुक्त आश्रय श्री महाशिवयोगी वेमन जयंतोत्सव दिनांक हत्या हत्या मत हेमरेड्डी मल्लम्मा मंगल कार्यालय रेड्डी समाज वत आचरण माजी शासक आनंद न्यामगौड जमखंडी तहसीलदार सदाशिव मक्कोजी इवर अध्यक्षत कार्यक्रम भाग डॉक्टर एसजी दड्डी डॉक्टर कृष्ण बण्णद डॉक्टर विजयलक्ष्मी तुंगळ कल्लप्पा गिरेड्डी वकील नायक इन हलवु मुखंडरु उपस्थितरिद्दरु वरदिगार रवि दोड्मनि आरडी न्यूज जमखंडी ध्वजव्यक्ति सारु धर्म वंदे ध्वजव्यक्ति सारु धर्म वंदे निजव्यक्ति सारु सत्य वंदे भुजव्यक्ति सारु मानव जाति वंदे वचन विश्वधाम मनुकुल के बलक तोर योगी वेमण्णन मानव जीवन मौल्यव एड महि वेमण्णन वेमण्णन निसर्ग कवि नैसर्गिक कवि लोक कवि बंडाय कवि जनत कवियू जाति मत वेलू वे सारीतकू वेमण्णन वेमण्णन सुमार 5000 पत्र रचि समाज दिन अव्यवस्थय खंडी जनर बदकु हीगे कंदाचार मूड नंबिके तिलांजलू कायक निष्ठे भक्ति गौरव संसार सारे वेमण्णन 14 शतमान दिन 17 शतमान आगे हम कल अत्यंत उन्नत कल रेड्डी कुल पुण्य दंपति पुण्य आंध्र प्रदेश गुंटूर जिले कोंडवीडु प्रदेश आलिद रेड्डी राजवंश के सेरिदवरु कोंडवीडु प्रांत सर्वज्ञ इवर वो बेड़े वचन यी देश जगत तुम प्रसिद्ध आगे आ रीति वेमन वचन वृत्न नावत जन तिलवड़े मेफलर नम रेड्डी कुल अदान सर रीतल तेजक पैस्थित ना नोड़ता है आर एस पाटील साकु सुमार 4000 वचन कन्नड़ भाषा जन सहये आंध्रदली यहा रीति वेमन महत्व को आराधस्ता आ रीतिया नम कर्नाटक इन आगे निटली नावे रेड्डी नम जमखंडी तहसीलदार कार्यालय महायोगी वेमन जयंती अत्यंत सतोषद आचरण भागवी तायंदिरिगू युव स्ने नमस्कार जयंती आचरण उद्देश्य कार्य स्मरणे आवटली नावेलू नड़ीतक प्रयत्न मुद्दे पीढ़ी अद्वान परचय उद्देश्य सरकार हलवु जयंती आचरण कार्य निजवागलू नमग दुखद संगति अंतर्रे जयंती बंदा आया समाज जन मात्र ना का उदाहरण वेमन जयंती अच्छा रेड्डी समाज का वाल्मीकि जयंती आचरण वाल्मीकि जनांगद का अंबिगर चौड़ जयंती अंबिग जनांगद का महान आदर्श ना नोड़े तम स्वार्थी समाज के जीवन व्यक्ति यू समाज बंदू एला धर्म जाति बंद मानव कुलव त्य आ महान व्यक्ति मांग इवतु
ನಾವೆಲ್ಲರೂ ಕೂಡ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ. ಅವರು ಹೇಳಿರ್ತಕ್ಕಂಥ ಸಂದೇಶವನ್ನ ನಾವು ಮುಂದಿನ ಯುವಕರಿಗೆ ಅದೇ ಒಂದು ಸಂದೇಶವನ್ನು ಕೊಟ್ಟು ಹೋಗಬೇಕಾದ್ರೆ ಮೊದಲು ನಾವು ಆ ರೀತಿ ನಡ್ಕೊಂಡಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆನಂತರ ತಮಗೆಲ್ಲ ತಿಳಿದಿರುವಂತೆ ಎಲ್ಲ ಸಮಾಜಗಳು ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಮಾಜವನ್ನು ಮೇಲೆತ್ತಲಿಕ್ಕೆ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇವೆ. ದೊಡ್ಡವರಾದಂಥವರು ತಮ್ಮೆಲ್ಲ ಸಮಾಜದವರನ್ನು ತಮ್ಮ ಜೊತೆ ಇರೋರನ್ನ ಬೆಳೆಸಲು ಅವರ ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಅದು ಶಿಕ್ಷಣ ಆಗಿರ್ಬೋದು ಅಥವಾ ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು ಎಲ್ಲ ವಿಭಾಗಗಳಲ್ಲಿ ನಮ್ಮ ಮಕ್ಕಳನ್ನು ತಮ್ಮ ಜೊತೆಯಲ್ಲಿರೋರನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ನಾವು ಕೂಡ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಪಡೀಲಿ ಅಂತ ಹೇಳ್ತಾ ವೇಮನರ ಜೀವನದ ಕಥೆ ತಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ಮನುಷ್ಯ ತಪ್ಪು ಮಾಡೋದು ಸಹಜ. ತಪ್ಪು ಮಾಡಿದ ನಂತರ ಅದನ್ನು ಅರ್ಥ ಮಾಡಿಕೊಂಡು ತಾನೇ ತನ್ನ ಜೀವನವನ್ನು ಸಮಾಜಕ್ಕೆ ಮಾದರಿಯಾಗಿ ರೂಪಿಸಿಕೊಳ್ಳುವಲ್ಲಿ ವೇಮನರ ನಮಗೆ ಮಾದರಿ. ತಿಳಿದಿರುವ ಹಾಗೆ ಅವರು ಒಂದು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ. ತನ್ನ ಅತ್ತಿಗೆ ವೇಮರೆಡ್ಡಿ ಮಲ್ಲಮ್ಮಳ ಒಂದು ಉಪಾಯದಿಂದ ಅಥವಾ ಒಂದು ಆಲೋಚನೆಯಿಂದ ಅವು ಇಡೀ ಜಗತ್ತಿಗೆ ಒಬ್ಬರು ದಾರ್ಶನಿಕರಾಗಿ ನಮ್ಮ ವೇಮನರು ಹೊರಹೊಮ್ಮುತ್ತಾರೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಜನಿಸಿದಂಥ ಅವರು ಅವರ ಹಲವಾರು ಸಂದೇಶಗಳನ್ನು ಬೆಳಗ್ಗೆ ಹೇಳಿದಂಗೆ ಹಲವಾರು ಭಾಷೆಗಳಲ್ಲಿ ಭಾಷಾಂತರಗೊಳಿಸಿದರು. ಅದು ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ತಮ್ಮ ಉಪದೇಶಗಳನ್ನು ನೀಡಿದ್ದರಿಂದ ಇನ್ನೂ ಜನರಿಗೆ ಹತ್ತಿರವಾದಂಥ ಸಂದೇಶಗಳು ಅವರ ವೇಮನರ ಒಂದು ಸಂದೇಶಗಳಲ್ಲಿವೆ. ಸೊ ಆ ಎಲ್ಲವನ್ನು ತಮ್ಮ ಮಕ್ಕಳಿಗೆ ಬೆಳಗ್ಗೆ ಒಬ್ಬರು ಸರ್ ಹೇಳ್ತಾ ಇದ್ದರು. ಅವರ ಕೆಲವೊಂದು ಪಠ್ಯಗಳನ್ನು ನಮ್ಮ ಕನ್ನಡ ಪುಸ್ತಕಗಳಲ್ಲಿ ಕೂಡ ಅಳವಡಿಸ್ಕೊಳ್ಬೇಕಂತೇಳಿ. ಸೊ ಖಂಡಿತವಾಗಿಯೂ ಅದನ್ನು ರಾಜಕಾರಣಿಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಲ್ಲಿ ಅದನ್ನು ಒಂದು ಮಕ್ಕಳಿಗೆ ಉಪಯುಕ್ತವಾದಂಥ ಸಂದೇಶಗಳನ್ನು ನೀಡಲಿಕ್ಕೆ ಸಹಾಯ ಆಗ್ತದೆ. ಸೊ ತಾವು ಕೂಡ ತಮ್ಮೆಲ್ಲ ಮಕ್ಕಳಿಗೆ ಶ್ರೀ ವೇಮನರ ಉಪದೇಶಗಳನ್ನು ಸಂದೇಶಗಳನ್ನು ಆವಾಗವಾಗ ಹೇಳ್ತಾ ಅಥವಾ ಅವರ ಒಂದು ಪುಸ್ತಕಗಳನ್ನು ತಮ್ಮ ಮಕ್ಕಳಿಗೆ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ಸರ್ವಜ್ಞ ಹೆಂಗೆ ತನ್ನ ಇರುವಿಕೆಯನ್ನು ತನ್ನ ಹುಟ್ಟನ್ನು ಹೇಗೆ ಹೇಳಿದರು ಅಂದರೆ ತಂದೆ ಈಶಭಟ್ಟ, ತಾಯಿ ಮಡಿವಾಳರ ಗಂಗೆ, ಇದು ಹಾದರದ ಪಿಂಡ ಕಾಣಿರೋ ಸರ್ವಜ್ಞ ಅಂಥೇಳಿ ಸರ್ವಜ್ಞ ತನ್ನ ಹುಟ್ಟಿನ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಿ ಹುಟ್ಟನ್ನು ಕೂಡ ಬೇರೆಯವ್ರಿಗೆ ಹೇಳುವಂಥದ್ದನ್ನು ಮಾಡಿದ. ಹಾಗೆಯೇ ವೇಮನರು ಕೂಡ ತಾನು ಹುಟ್ಟಿದ ಮನೆಯನ್ನು ಹಿಡ್ಕೊಂಡು ಶರೀರವನ್ನು ಹಿಡ್ಕೊಂಡು ಇಡೀ ಸಮಾಜಕ್ಕೆ ಅನುಕೂಲ ಆಗುವಂಥ ವಚನಗಳನ್ನು ನಮಗೆ ಪ್ರತಿಬಿಂಬಿಸ್ಯಾರ. ಆದರೆ ನಮಗೆಲ್ಲರೂ ವಚನ ಇದೀಗ ಎಲ್ಲ ಹಿರಿಯರು ಮಾತಾಡುವಾಗ ಅಲ್ಲಿ ಮಾತಾಡುವಾಗ ಹೇಳಿದರು ವೇಮನರ ಹಾಗೆ ನಾವು ಆಗಬೇಕು ಅಂತ. ವೇಮನರ ಹಾಗೆ ಆಗಕ್ಕೆ ಯಾರಿಗೂ ಬರೋಂಗಿಲ್ಲ. ಮಲ್ಲಮ್ಮನ ಹಾಗೆ ಆಗಿರತ್ತೆ ಮಾತೆಯರಿಗೆ ಹೇಳ್ಬೋದು, ಮಲ್ಲಮ್ಮನ ಆದರ್ಶಗಳನ್ನು ಅಳವಡಿಸಿಕೊಡ್ರಿ ಅಂತ ಹೇಳ್ಬೋದು. ವೇಮನಗತ್ತೆ ನಮಗೆ ಆಗಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ವೇಮನ ಈ ದೃಷ್ಟಿಯೊಳಗೆ ಮಾತ್ರ ನೋಡೀವಿ, ಅದರ ಪೂರ್ವಾಪರ ವಿಚಾರ ಮಾಡಿದ್ರೆ ಎಲ್ಲರೂ ಗೊತ್ತಿರುವಂಥವ್ರು. ಹಂಗಾದರೆ ಎಲ್ಲರೂ ಹರೆಗೆದ್ದುಗಳೇ ಅವನಂಗ ಆಗೋಣನ್ರಿ, ಆಗಕ್ಕೆ ಬರೋಂಗಿಲ್ಲ. ವೇಮನನ ಮೊದಲ ವಿಚಾರಗಳೇನಿದ್ದು ಅವೆಲ್ಲವೂ ಗುರುವಿನ ಸ್ಥಾನಕ್ಕೆ ಹೋದ ನಂತರ ಅದರ ಪೂರ್ಣ ತನಗ ಪ್ರಜ್ಞೆ ಬಂತ ನಂತರ ಆ ಸ್ಥಿತಿಯನ್ನು ಕಳ್ಕೊಂಡು ಈ ಸ್ಥಿತಿಗೆ ಬಂದವರು. ಹಾಗಾಗಿ ನಾವು ಪೂರ್ವ ಆಶ್ರಮದಾಗ ಇದ್ದಂಗೂ ವೇಮನಂಗೆ ರಾಕ ಬರಾಕಂಗಿಲ್ಲ. ಆ ಪೂರ್ವಾಶ್ರಮದ ನಂತರ ಏನು ಜ್ಞಾನ ಸಿಕ್ಕ ನಂತರ ಉಳಿದೆಲ್ಲ ದಾರ್ಶನಿಕರಂತೆ ನಾವೆಲ್ಲೋ ತಪ್ಪಿದೀವಿ ಅವ್ರ ಮೇಲೆ ಎತ್ತಿ ಎಲ್ಲರಿಗೂ ಇಡೀ ಒಂದು ಜಗತ್ತಿಗೆ ಅವರ ವಿಚಾರಗಳನ್ನು ತಿಳಿಸೋದ್ರಲ್ಲಿ ನಾವು ಇಂದು ಬಿದ್ದೀವಿ ಅನ್ನೋದು. ಎಲ್ಲರೂ ನಮ್ಮ ಸಮಾಜದಲ್ಲಿ ಬಹಳಷ್ಟ ಸರ್ವಶಕ್ತರೇ ಇರೋದ್ರಿಂದ ಬೇರೆ ವಿಚಾರಗಳನ್ನ ನಾವು ಕಡಿಮೆ ಮಾಡ್ತೀವಿ. ನೀವೆಲ್ಲ ನೋಡ್ತಾ ಇದ್ದೀವಿ, ನಾವು ಬಹಳಷ್ಟು ಜೋಶದಿಂದ ನೋಡ್ತಾ ಇದ್ದೀವಿ. ಎಲ್ಲರೂ ಒಂದು ಸಂಘಟನೆ ಒಳಗನ ತೊಡಗಿದಾರೆ, ಅಸಂಖ್ಯೆಯೊಳಗೆ ಸಂಘಟನೆ ಒಳಗೆ ಸೇರಿದ್ರೊಳಗೆ ತಮ್ಮ ಬಲ ತೋರಿಸ್ತಿರ್ತಾರೆ. ಅಂಥದ್ದನ್ನು ನಾವು ಮಾಡಲಿಕ್ಕೆ ಹೋಗಿಲ್ಲ. ಆದರೂ ಕೂಡ ನಮ್ಮವರೇ ಆದಂಥ ನಮ್ಮ ಹೆಮ್ಮೆಯವರು ನಮ್ಮ ವೇಮನದ ಒಂದು ವಿಚಾರಗಳನ್ನು ತಿಳಿಸೋದ್ರಲ್ಲಿ ನಾನು ಇಷ್ಟು ತಿಳಿದು ಬೇಡ. ಈಗ ಅನೇಕ ವಿಚಾರಗಳು ಮುಂದಿನ ವರ್ಷ ಬರೋದ್ರಾಗ ಕಾಣಕ್ಕೆ ನಮ್ಗೆ ಕೊಟ್ಟಾರೆ. ನಮಗೆ ಎಲ್ಲೆಲ್ಲಿ ಅವಕಾಶ ಎಲ್ಲೆಲ್ಲಿ ಸಾಧ್ಯತೆಗಳು ನಾವು ಅಲ್ಲಿ ನಾವು ವೇಮನರ ವಿಚಾರಗಳನ್ನು ವಚನಗಳನ್ನು ಪ್ರಚಾರ ಮಾಡೋದು. ನಾವೆಲ್ಲಿ ಮಾತಾಡೋಕ್ಕೆ ಹೋಗ್ತೀವೋ ಅಥವಾ ನಮ್ಮ ಶಾಲೆಗಳಲ್ಲಿ ನಮ್ಮ ಹೇಮ ವೇಮದ ಯಾವ ರೀತಿ ಶಾಲೆ ಇದೆ ಅಲ್ಲಿ ಕೂಡ ನಮ್ಮ ಎಲ್ಲ ಮಕ್ಕಳು ನಮ್ಮವರಲ್ಲದೆ ಎಲ್ಲ ಮಕ್ಕಳು ಕೂಡ ವೇಮನರ ಒಂದು ವಿಚಾರಗಳನ್ನು
ಮಾಡಿದ್ದಾರೆ.